ಮನಸ್ಸು ಮಾಡಿದೀವಿ ಈ ಸಲ ಗೋಪಿಯನ್ನ ಗೆದ್ದ ಗೆಲ್ತಾರೆ ಈ ಒಂದು ಜನಸಾಗರ ನೋಡ್ತಿದ್ರೆ ತುಂಬಾ ಮೈ ಜುಮ್ ಅಂತ ಇದೆ ಅಪೋನೆಂಟ್ ಗೆ ಮೈ ನಡುಕ ಹುಟ್ಟಿರೋ ಬಿಜೆಪಿಗೆ ಸ್ಟ್ಯಾಂಡ್ ಇಲ್ಲ ಚಿಂತಾಮಣಿಯಲ್ಲಿ ಬೂತ್ ಕಾರ್ಯಕರ್ತರ ಇಲ್ಲ ಅದ ಹೆಂಗ್ ಗೆಲ್ತಾರೆ ಗೆಲ್ತೇ ಗೆಲ್ತೀವಿ ಸರ್ ದೊಡ್ಡ ದೊಡ್ಡ ನಾಯಕರೆಲ್ಲ ಬಿಜೆಪಿ ಬಿಡ್ತಾ ಇದಾರೆ ವಯಸ್ಸಾಗಿದೆ ಅದಕ್ಕೆ ಬಿಡ್ತಾ ಸರ್ ಅವರು ಎಲ್ಲಾ ಕಡೆಯಿಂದಾನೂ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಇಂದ ಯಾರು ಸಿಎಂ ಆಗಬೇಕು ಕೊಟ್ರೆ ನಮ್ಮ ಗೋಪಿ ಅಣ್ಣಕೆ ಕೊಡ್ಲಿ ಕೊರೋನಾ ಬಂದಾಗಿನಿಂದ ಯಾರು ಈ ಕಡೆ ನೋಡಲೇ ಇಲ್ಲ ಯಾರು ಲೀಡರ್ ಎಂಎಲ್ಎನು ಈ ಗೋಪಿ ಅವರು ಬಂದು ಎಲ್ಲರಿಗೂ ಫುಡ್ ಕೊಟ್ಟು ಕಾಯಿಲೆ ಇರೋರಿಗೆಲ್ಲ ದೇವನಹಳ್ಳಿಗೆ ಹೋಗಿ ಅಲ್ಲಿ ಆಪರೇಷನ್ ಮಾಡಿಸಿ ಕಳಿಸ್ಕೊಟ್ರು ಬಿಜೆಪಿ ಕಮಲನ ಅರಳಿಸ್ತೀರಾ ಇಲ್ಲಿ 100% ಸರ್ 100% ನಾವು ಬಿಜೆಪಿನ ಬಿಟ್ಕೊಡಲ್ಲ ಸರ್ ಅಷ್ಟೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ನಾವೀಗ ಚಿಂತಾಮಣಿ ಕ್ಷೇತ್ರದಲ್ಲಿ ಇದ್ದೀವಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಅವರು ನಾಮಿನೇಷನ್ ಹಾಕಿದ್ದಾರೆ ಬನ್ನಿ ಬಿಜೆಪಿ ಕಾರ್ಯಕರ್ತರ ಮಾತನಾಡೋಣ ಏನು ಹೇಳ್ತಾರೆ ಬಿಜೆಪಿ ಹೇಗಿದೆ ಚಿಂತಾಮಣಿಯಲ್ಲಿ ಅಂತ ಓಕೆ ನಮಸ್ಕಾರ ಸರ್ ನನ್ನ ಹೆಸರು ವೆಂಕಟೇಶ್ ಶೆಟ್ಟಿ ಅಂತ ಸೊ ಇದೇ ಚಿಂತಾಮಣಿ ಭಾಗ ಎಸ್ ಹೌದು ಸೊ ಕಳೆದ ಒಂದು ಎರಡು ಮೂರು ಸ್ಪರ್ಧೆಗಳು ನೋಡಿದ್ರೆ ಸೊ ಓನ್ಲಿ 1-to-1 ಇತ್ತು ಬಟ್ ಈಗ ತ್ರಿಕೋಣ ಸ್ಪರ್ಧೆ ಆಗಿದೆ ಅದರಲ್ಲಂತೂ ಇವತ್ತಿನ ಒಂದು ನಾಮಿನೇಷನ್ ಏನಾಕಿದ್ರೆ ನಮ್ಮ ಗೋಪಿ ಅಣ್ಣವರು ಸೊ ಖಂಡಿತ ಗೆದ್ದ ಗೆಲ್ತಾರೆ ಅಂತ ಹೇಳ್ಬೋದು ಈ ಒಂದು ಜನಸಾಗರ ನೋಡ್ತಿದ್ರೆ ತುಂಬಾ ಮೈ ಜುಮ್ ಅಂತ ಇದೆ ಸೊ ಖಂಡಿತ ಅಪೋನೆಂಟ್ಗೆ ಮೈ ನಡುಕ ಹುಟ್ಟಿರುತ್ತೆ ಅಂತ ಹೇಳ್ಬೋದು ಸೊ ಅವರ ಒಂದು ವರ್ಕ್ ಮೆಥಡ್ ನೋಡೋದಾದ್ರೆ ತುಂಬಾ ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಕಳೆದ ಒಂದು 3-4 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಅಂಡ್ ಲಾಸ್ಟ್ ಒಂದು ಹಾಲಿ ಏನು ಶಾಸಕರು ಇದ್ದಾರೆ ಅವರ ವರ್ಕಿಂಗು ಅಥವಾ ಇವರ ವರ್ಕಿಂಗ್ ನೋಡಿದ್ರೆ ತುಂಬಾ 100% ಗೆಲ್ಲೋ ಒಂದು ಕಾನ್ಫಿಡೆಂಟ್ ನಮ್ಗೆ ಇದೆ ಅಂತ ಹೇಳ್ಬೋದು ಯಾಕೆ ಯಾಕೆ ವೇಣುಗೋಪಾಲ್ ಅವರಿಗೆ ಬಿಜೆಪಿಗೆ ವೋಟ್ ಹಾಕ್ಬೇಕು ಚಿಂತಾಮಣಿ ಜನ ಫಸ್ಟ್ ಆಫ್ ಆಲ್ ನಾವು ನೋಡೋದಾದ್ರೆ ನನ್ನ ಒಂದು ಅನಿಸಿಕೆ ಫಸ್ಟ್ ದೇಶ ಮುಖ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ನಮ್ಮ ಯೂತ್ ಯೂತ್ ಅಂದ್ರೆ ಹೆಂಗೆಲ್ಲ ಯಾರಿದ್ದಾರೆ ಅವರು ಫಸ್ಟ್ ಮುಖ ನೋಡೋದು ನರೇಂದ್ರ ಮೋದಿ ಅವರು ಅಂಡ್ ನಾವು ಎಗೇನ್ ನೋಡೋದಾದ್ರೆ ನಮ್ಮ ಗೋಪಿ ಅಣ್ಣವರು ಹಲ್ಲಿ ಹಲ್ಲಿಗೂ ಹೋಗಿದ್ದಾರೆ ಸೊ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡಿದ್ದಾರೆ ಬಡ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೆ ಏನು ಎಜುಕೇಷನ್ ಆಗಿರ್ಬೋದು ಅಥವಾ ಅವ್ರಿಗೆ ಏನು ಫೆಸಿಲಿಟಿ ಬೇಕಾಗಿದೆ ಅದನ್ನ ಕೊಡಿಸ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ ಸೊ ಅದಕ್ಕೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ವಿ ಖಂಡಿತ ಈ ಸಲ ವೇಣುಗೋಪಾಲ್ ಸರ್ನ ಗೆದ್ದ ಗೆಲ್ಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಸಿಟ್ಟಿಂಗ್ ಎಂ ಎಲ್ ಎ ಜೆ ಕೆ ಕೃಷ್ಣ ಏನು ಮಾಡಿಲ್ವ 10 ವರ್ಷಗಳಿಂದ ಖಂಡಿತ ನಾನು ನೋಡಿರೋವರಿಗೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಅಂತ ನಾವು ಕಂಡಂತಹ ಬೆಳವಣಿಗೆ ಏನೂ ಇಲ್ಲ 10 ವರ್ಷಗಳಿಂದ ಏನಿದೆಯೋ ಈಗೂ ಅದೇ ಥರ ಇದೆ ಸೊ ನೀವು ಕಂಪೇರ್ ಮಾಡ್ಬೋದು ಬೇರೆ ಒಂದು ತಾಲೂಕಿಗೂ ಈ ಒಂದು ತಾಲೂಕಿಗೂ ಈ ತಾಲೂಕಲ್ಲಿ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಏನು ಬೆಳೆದಿದೆ ಅಂತ ನಾನು ಅಂದ್ಕೊಂಡಿಲ್ಲ ಸೊ ಏನು ನಮ್ಮ ಗೋಪಿಯಣ್ಣ ಅವ್ರು ಬಂದಿದ್ದಾರೆ ಅವ್ರು ಬಂದರೆ ಖಂಡಿತ ಈ ಒಂದು ರೆವಲ್ಯೂಷನ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರು ನಾವು ಮನಸ್ಸು ಮಾಡಿದ್ದೀವಿ ಈ ಸಲ ಗೋಪಿಯಣ್ಣ ಗೆದ್ದ ಗೆಲ್ತಾರೆ ಎಸ್ಪೆಷಲಿ ಕರೋನಾ ಟೈಮಲ್ಲಿ ಮನೆ ಮನೆಗೂ ಅವ್ರು ಏನು ಬೇಕಾಗಿದೆ ಸಪೋರ್ಟ್ ಮಾಡಿದರೆ ಸಹಾಯ ಮಾಡಿದ್ದಾರೆ ಎಸ್ಪೆಷಲಿ ಬಡವ್ರಿಗೆ ಮಧ್ಯವರ್ಗದವ್ರಿಗೆ ಇವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅದರಿಂದ ಖಂಡಿತ ಗೆದ್ದೆ ಗೆಲ್ತಾರೆ ಇವತ್ತು ಒಂದು ಸಾಕ್ಷಿ ಇವ್ರು ಗೆದ್ದೆ ಗೆಲ್ತಾರೆ ಅನ್ನೋದಕ್ಕೆ ನರಸಿಂಹ ಅಂತ ಇದೇ ಊರವರು ಚೆನ್ನಾಗಿದೆ ಸರ್ ಗೋಪಣ್ಣ ಅವರು ಗೋಪಣ್ಣ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಸಹಾಯ ಮಾಡೋನೆ ಪ್ರತಿ ಮನೆಗೂ ಹೋಗೋನೆ KSRTC ಅವ್ರಿಗೆಲ್ಲ ಸಹಾಯ ಮಾಡೋನೆ ಹಾಸ್ಪಿಟ್ಲ್ಗೆಲ್ಲ ಸಹಾಯ ಮಾಡೋನೆ ಅದರಿಂದ ಗೋಪಣ್ಣ ಅವ್ರು ಗೆಲ್ತಾರೆ ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿ ಎರಡು ಬಿಡ್ ನೋಡೋರು ಜನಗಳು ಸಾಕಾಗಿದೆ ಎಂ ಸಿ ಸುಧಾಕರ್ ಅವ್ರು ಮನೆತನವಾಗಿ ಬಂದವರೇ ಮನಿಕಾ ಬಂದವರೇ ಎಲ್ಲ ಅದೇ ಈ ಸಲ ಸೋಲು ಗ್ಯಾರಂಟಿ ಅವ್ರದ್ದು ಗೋಪಣ್ಣ ಅವ್ರು ಗೆಲ್ತಾರೆ ನವೀನ್ ಕುಮಾರ್ ಚಿಂತಾಮಣಿ ಅವರು ಐ ಟಿ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಬಿಜೆಪಿಗೆ ಸ್ಟ್ಯಾಂಡ್ ಇಲ್ಲ ಚಿಂತಾಮಣಿಯಲ್ಲಿ ಬೂತ್ ಕಾರ್ಯಕರ್ತರ ಇಲ್ಲ ಅದ ಹೆಂಗ್ ಗೆಲ್ತಾರೆ ಅಂತಾರೆ ಬೂತ್ ಕಾರ್ಯಕರ್ತರು ಇದಾರೆ ಕ್ಯಾಂಡಿಡೇಟ್ ಇದಾರೆ ಗೆಲ್ತೇ ಗೆಲ್ತೀವಿ ಸರ್ ಯಾವ ಸರ್ಕಾರ ಬರಬೇಕು ರಾಜ್ಯದಲ್ಲಿ ಬಿಜೆಪಿ ಅಭಿವೃದ್ಧಿಗಾಗಿ ಬರಬೇಕು ಎಲ್ಲ ಬಿಜೆಪಿ ಬಿಟ್ಟು ಬಿಜೆಪಿ ದೊಡ್ಡ ದೊಡ್ಡ ನಾಯಕರೆಲ್ಲ ಬಿಜೆಪಿ ಬಿಡ್ತಾ ಇದಾರೆ ಇಲ್ಲ ಅವ್ರಿಗೆ ವಯಸ್ಸಾಗಿದೆ ಅದಕ್ಕೆ ಬಿಡ್ತಾ ವಯಸ್ಸಾಗಿದೆ ಬಿಡ್ತಿದ್ದೀರಾ ಬಿಡ್ತಿದ್ರು ಅದಕ್ಕೆ ಬಿಟ್ಟು ಇನ್ನ ಬಿಟ್ಟಿಲ್ಲ ಅವ್ರ ಸೀಟ್ ಇಲ್ಲ ಅಷ್ಟೇ ಬಂಡಾಯ ಎಲ್ಲಾರು ಬಂಡಾಯ ಇದೆ ಆದ್ರೆ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ರವಿಕುಮಾರ್ ರವಿಕುಮಾರ್ ಅಂತ ಇಲ್ಲೇ ಚಿಕ್ಕಬಳ್ಳಾಪುರ ಪ್ರಿಂಟರ್ ಟೆಕ್ನಿಷಿಯನ್ ಚೆನ್ನಾಗಿದೆ ಸರ್ ಗೋಪಿ ಅಣ್ಣ ಗೆಲ್ತಾರೆ ಚಿಂತಾಮಣಿ ದೊಡ್ಡ ಮಟ್ಟದಲ್ಲಿ ಅಸ್ತಿತ್ವ ಇರಲಿಲ್ಲ ಈ ಹಿಂದೆ ಸೊ ಈಗ ಗೋಪಿ ಬಂದ ಮೇಲೆ ಸ್ವಲ್ಪ ಜನ ಕಾಣಿಸ್ತಾ ಇದಾರೆ ಬಿಜೆಪಿ ಗೆಲ್ಲುತ್ತೆ ಅಂದರೆ ಸರ್ ಅವರು ಎಲ್ಲ ಕಡೆಯಿಂದಾನು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಹಳ್ಳಿಯಿಂದ ಆಗ್ಬೋದು ಇಲ್ಲ ಚಿಂತಾಮಣಿಯಿಂದನೇ ಆಗ್ಬೋದು ಇಲ್ಲ ಅವರು ಮೊದಲಿದ್ದ ದೇವನಹಳ್ಳಿ ಕಡೆಯಿಂದನೇ ಆಗ್ಬೋದು ಅಲ್ಲಿಂದಾನು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ಚಿಂತಾಮಣಿಯಿಂದನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಇನ್ನೂನು ಅದಕ್ಕಾಗಿ ಗೋಪಿ ಅಣ್ಣಕ್ಕೆ ನಾವು ಗೆಲ್ಲಿಸ್ಬೇಕು
ಜೆ ಕೆ ಕೃಷ್ಣ ರೆಡ್ಡಿ ಎಂ ಎಲ್ ಎ ಆಗಿದ್ದು 10 ವರ್ಷ ಏನ್ ಮಾಡಿಲ್ವಾ 10 ವರ್ಷದಲ್ಲಿ ಸರ್ ಮಾಡಿದ್ರು ಬಟ್ ಅದಷ್ಟು ಜನಕ್ಕೆ ಕಾಣಿಸಿಲ್ಲ ಬಟ್ ಗೋಪಿ ಅಣ್ಣದ್ ಮಾತ್ರ ಜನಕ್ಕೆ ಕಾಣಿಸ್ತಾ ಇದೆ ಅದಕ್ಕಾಗಿ ಗೋಪಿ ಅಣ್ಣೇ ಬರಬೇಕು ಈ ಸತಿ ಯಾರು ಸಿಎಂ ಆಗಬೇಕು ನೆಕ್ಸ್ಟ್ ಸರ್ ಸಿಎಂ ಅನ್ನೇ ನೋಡೋಣ ನಾವು ಹೇಳ್ದಂಗೆ ಆಗುತ್ತಾ ನೋಡೋಣ ಸರ್ ಇವಾಗ ಯಾರ ಚೆನ್ನಾಗಿ ಕಾಂಪಿಟೇಷನ್ ಬರುತ್ತಾ ಅವ್ರು ಬರಲಿ ಫಸ್ಟ್ ನಮ್ಮ ಪಕ್ಷ ಬರಲಿಲ್ಲ ಬಿಜೆಪಿನೇ ಬರ್ತದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿಯಿಂದ ಯಾರು ಸಿಎಂ ಆಗಬೇಕು ಬಿಜೆಪಿಯಿಂದ ಬಂದ್ರೆ ಕೊಟ್ರೆ ನಮ್ಮ ಗೋಪಿ ಅಣ್ಣಕ್ಕೆ ಕೊಡ್ಲಿ ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಸುಧಾಕರ್ಗೆ ಕೊಡ್ಲಿ ನಮ್ ಖುಷಿನೇ ಗೆಲ್ಸಿ ಮೇಡಮ್ ಅಷ್ಟು ನಾವು ರಾಮರೆಡ್ಡಿ ಅಂತ ನಾವು ಪೆದ್ದೂರು ನಾವು ವ್ಯವಸಾಯ ಮಾಡ್ತೇವೆ ನೀರಿದೆ ಏನು ಟೊಮೆಟೊ ಕಬ್ಬು ರಾಗಿ ಜೋಳ ಬೆಳಿತೀವಿ ಚಿಂತಾಮಣಿ ಇರಲಿಲ್ಲ ಅಂತಿದ್ರು ಎರಡು ವರ್ಷದಿಂದ ಕೊರೋನಾ ಬಂದಾಗಿನಿಂದ ಯಾರು ಈ ಕಡೆ ನೋಡಲೇ ಇಲ್ಲ ಯಾವ ಲೀಡ್ರು ಎಮ್ ಎಲ್ ಎನು ಈ ಗೋಪಿಯವ್ರು ಬಂದು ಎಲ್ಲರಿಗೂ ಫುಡ್ ಕೊಟ್ಟು ಕಾಯಿಲೆ ಇರೋರಿಗೆಲ್ಲ ದೇವನಹಳ್ಳಿಗೆ ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿಸಿ ಕಳಿಸ್ಕೊಟ್ರು ಆಯಿತಾ ಇಲ್ಲಿ ಎಲ್ಲ ಯಾವ ದೇವಸ್ಥಾನಕ್ಕೆ ಬೇಕಾದರೂ ಯಾರು ಕೇಳಿದ್ರು ದುಡ್ಡು ಕೊಟ್ಟಿದ್ದಾರೆ ದೇವಸ್ಥಾನ ಕಟ್ಕೊಳ್ಳೋಕ್ಕೆ ಏನೋ ತಿಥಿ ಇನ್ನೇ ಸತ್ತೋಗಿದ್ರೆ ಅವ್ರಿಗೂ ದುಡ್ಡು ಕೊಟ್ಟಿದ್ದಾರೆ ಆ ರೀತಿ ಮಾಡಿ ಎರಡು ವರ್ಷದಿಂದ ಅವರು ಈ ಕಡೆ ಎಲ್ಲ ಜನರ ಆದೇಶ ತಿಳಿಸ್ಕೊಂಡು ಚೆನ್ನಾಗಿದ್ದಾರೆ ಅವರು ಗೋಪಿಯನ್ನವರು ಈಗ ಬಿ ಜೆ ಪಿ ಅವ್ರು ನಿಂತಿದ್ದಾರೆ ಅವ್ರಿಗೆ ನಮ್ಮೆಲ್ಲ ಸಪೋರ್ಟ್ ಇದೆ ಗೆಲ್ಸಿಲ್ಲ ಗೋಪಿ ಅವ್ರನ್ನ ಹಾಗಾದ್ರೆ ಬಾರಿ ಗೆಲ್ಸ್ತೀವಿ ಸಾರಿ ಗೆಲ್ಸ್ತೀವಿ ಬರುತ್ತೆ ಗೋಪಿ ಅವ್ರಿಗೆ ಎಷ್ಟೆಷ್ಟು ಕೊಡ್ತಾರೋ ನಾವು 15,000 ಮೇಲೆ ಗೆಲ್ಸ್ತೀವಿ ಥ್ಯಾಂಕ್ ಯು ವಂಶಿ ಅಂತ ವಂಶಿ ಅಂತ ಸರ್ ವಂಶಿ ಯಾವ್ರವರು ಚಿಂತಾಮಣಿ ಚಿಂತಾಮಣಿ ಹೆಂಗಿದೆ ಚುನಾವಣೆ ಚಿಂತಾಮಣಿ ರಾಜಕಾರಣ ಮಸ್ತಾಗಿದೆ ಸರ್ ಪರವಾಗಿಲ್ಲ ಬಿಜೆಪಿನೇ ಬರ್ಬೇಕು ಈ ಸತಿ ಬಿಜೆಪಿ ಸರ್ ನಮ್ಮ ಯಾಕಂದ್ರೆ ಸನಾತನ ಧರ್ಮ ಕಾಪಾಡೋದು ಬಿಜೆಪಿನೇ ಅದಕ್ಕೆ ಬಿಜೆಪಿ ಬರಲೇಬೇಕು ನಮ್ಮ ಹಿಂದೂ ಧರ್ಮ ಕಾಪಾಡಿರೋರು ಬರಲೇಬೇಕು ಅವರು ಬರ್ತಾರೆ ಜಗದೀಶ್ ಶೆಟ್ಟರು ಇದ್ರು ಬಿಜೆಪಿಯಲ್ಲಿ ಹೌದು ಜನಸಂಘದಲ್ಲಿ ಇದ್ರು ಅವ್ರಿಗಿಂತ ಬಿಜೆಪಿ ಕಟ್ಟಾಳ ಯಾರು ಇಲ್ಲ ಹೌದು ಸರ್ ಬಿಟ್ಟೋದ್ರು ಹೌದು ಈ ಕಿತ ಅಂತೂ ಬಿಜೆಪಿನೇ ಬರಬೇಕು ಬಿಜೆಪಿನೇ ಬರುತ್ತೆ ಅದಂತೂ 100% ಮೇನ್ ಅದೇ ಹೇಳ್ತಾ ಇಲ್ವಾ ಈ ರಾಮರಾಜ್ಯ ಅನ್ನೋದು ಇದ್ ಮಾಡಿರೋದು ಅವರೇ ಅದಕ್ಕೆ ಜೈ ಶ್ರೀರಾಮ್ ಈಗ ಬಿಜೆಪಿ ಇರಲಿಲ್ಲ ಚಿಂತಾಮಣಿಯಲ್ಲಿ ಇಷ್ಟು ದಿನ ಜೆ ಡಿ ಎಸ್ ಕಾಂಗ್ರೆಸ್ ಫೈಟ್ ನಡೀತಾ ಇದೆ ಈಗ ಬಿಜೆಪಿಯಿಂದ ವೇಣುಗೋಪಾಲ್ ಬಂದಿದ್ದಾರೆ ಸೊ ಎಷ್ಟು ಮಾತ್ರ ತಗೋ ಬರ್ಬೋದು ಈಗ ವೇಣುಗೋಪಾಲ್ ಅವ್ರಿಗೆ ಹೇಳೋಕ್ಕಾಗಲ್ಲ ಸರ್ ಅವರು ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ ಬಿಜೆಪಿದವರು ಹೇಳೋಕ್ಕಾಗಲ್ಲ ಬಟ್ ಬಂದೇ ಬರ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈಗ ನೋಡಿದ್ರಲ್ಲ ನೀವೇ ಜನ ಬಂದರು ಅಂತ ಅಷ್ಟೇ ಸುಮುಕ್ ಅಂತ ಸರ್ ಸುಮುಕ್ ಎಸ್ ಬಿಸ್ನೆಸ್ ಬಿಸ್ನೆಸ್ ನಡೀತಾ ಸರ್ ಚೆನ್ನಾಗಿ ನಡೀತಾ ಬಿಜೆಪಿ ಕಮಲನ ಅರಳಿಸ್ತೀರಾ ಇಲ್ಲಿ 100% ಸರ್ 100% ಈ ಸಲ ಬಿಜೆಪಿ ನೋ ಡೌಟ್ ಬಿಕಾಸ್ ಫಾರ್ ಗುಡ್ ಅಭಿವೃದ್ಧಿಗೆ ಅಷ್ಟೇ ಸರ್ ನಾವು ಬಿಜೆಪಿನ ಬಿಟ್ಕೊಡಲ್ಲ ಸರ್ ಅಷ್ಟೇ ಬಿಜೆಪಿ ಅಭ್ಯರ್ಥಿಗೂ ಮರ್ಯಾದೆ ಇದೆ ಸರ್ ಬಿಜೆಪಿಗೂ ಮರ್ಯಾದೆ ಇದೆ ಸರ್ ದ ಮೋಸ್ಟ್ ರೆಸ್ಪೆಕ್ಟ್ ಟು ವೇಣುಗೋಪಾಲ್ ಸರ್ ಅಂಡ್ ಬಿಜೆಪಿ ಫಾರ್ ಶೋರ್ ವಿಲ್ ನಾವು ಬಿಜೆಪಿಗೆ ಪಕ್ಕ ಓಟ್ ಹಾಕ್ತೀವಿ ಅಂಡ್ ಎಲ್ಲರ ಕೈಯಲ್ಲೂ ಓಟ್ ಹಾಕ್ಸ್ತೀವಿ ಜೈ ಶ್ರೀರಾಮ್ ಥ್ಯಾಂಕ್ ಯು